हुबली ईदगा दली नाले गणेशोत्सव नड़ीयते मोदल बारिगे अदु ईदगा मैदान दली मोदल बारिगे गणेशोत्सव आचरणे माडुत्ते यावुदे तोंदरे आगदंते ನೋಡಿಕೊಳ್ಳಬೇಕಾಗಿರುವಂತದ್ದು ಸರ್ಕಾರದ ಹೊಣೆಯಾಗಿರುವಂತದ್ದು ಹೈಕೋರ್ಟ್ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನು ನೀಡಿರುವಂತದ್ದು ಗಣೇಶೋತ್ಸವಕ್ಕೆ ತಡೆ ಇಲ್ಲ ನಾಳೆ ಗಣೇಶೋತ್ಸವವನ್ನು ಆಚರಣೆ ಮಾಡಬಹುದು ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಗಣೇಶೋತ್ಸವದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಬೇಕಾಗಿರುವಂತದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕಾಗಿರುವಂತದ್ದು ಈಗಾಗಲೇ ಸಾಕಷ್ಟು ಜನ ಪೊಲೀಸರು ಅಲ್ಲಿ ಬೀಡು ಬಿಟ್ಟಿದ್ದು ಯಾವುದೇ ತೊಂದರೆ ಆಗಬಾರದು ತೀರ್ಪು ಏನಾಗುತ್ತೆ ಅಂತ ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆ ಇರುವವರು ಕೂಡ ಈದ್ಗಾ ಮೈದಾನದಲ್ಲಿ ಕಾದು ಕುಳಿತಿದ್ರು ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ರು ಅದರಂತೆಯೇ ಹಿಂದೂಪರ ಸಂಘಟನೆಗಳಿಗೆ ಜಯ ಸಿಕ್ಕಿದೆ ಒಂದು ಕಡೆ ಸರ್ಕಾರಕ್ಕೂ ಮುನ್ನಡೆ ಆಗಿದೆ ಅಂದ್ರೆ ಜಯ ಸಿಕ್ಕಿದೆ ಸರ್ಕಾರಕ್ಕೆ ಗಣೇಶೋತ್ಸವಕ್ಕೆ ಈಗ ಅನುಮತಿ ಸಿಕ್ಕಿರೋದು ಒಂದರ ಖುಷಿ ವಿಚಾರ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹುಬ್ಬಳ್ಳಿಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ ಸಾಕಷ್ಟು ಖುಷಿ ತಂದಿದೆ ನಮಗೆ ಈ ಒಂದು ತೀರ್ಪು ಅಂತ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಎಸ್ ಸುನಿಲ್ ಹಿಂದೂಪರ ಸಂಘಟನೆ ಇರುವವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ರು ಆತ್ಮವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ನಮ್ಮ ಪರ ವಾದ ಆಗತ್ತೆ ಅಂದ್ರೆ ನಮ್ಮ ಪರ ತೀರ್ಪು ಸಿಗುತ್ತೆ ಅಂತ ಹೇಗಿದೆ ಅಲ್ಲಿ ಸಂಭ್ರಮಾಚರಣೆ ಇದೀಗ ರಮ್ಯಾ ನಿಜಕ್ಕೂ ಕೂಡ ಈ ತೀರ್ಪು ಹೊರಬಿದ್ದಂತೆ ಹಿಂದೂಪರ ಸಂಘಟನೆಗಳ ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ ಅಂತ ಹೇಳಬಹುದು ಎಲ್ಲರೂ ಕೂಡ ಘೋಷಣೆಯನ್ನ ಕೂಗಿ ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ ಯಾಕಂದ್ರೆ ಈಗಾಗಲೇ ಅವರು ಹಲವಾರು ಬಾರಿ ಹೇಳಿದ್ರು ತೀರ್ಪು ನಮ್ಮ ಪರವಾಗಿ ಬರುತ್ತೆ ಯಾವುದೇ ರೀತಿಯಾಗಿ ನಾವು ಇದಕ್ಕೆ ಎದರೋದಿಲ್ಲ ನಮ್ಮ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಇಲ್ಲಿ ನೋಡಬಹುದು ಎಲ್ಲರೂ ಕೂಡ ಈಗ ಮೈದಾನದತ್ತ ಬರ್ತಾ ಇದ್ದಾರೆ ಈ ಒಂದು ಕ್ಷಣಗಳ ಕೆಲವೇ ಕ್ಷಣಗಳಿಂದ ಈ ರೀತಿಯಾಗಿ ವಾತಾವರಣ ಇರಲಿಲ್ಲ ಈಗ ಎಲ್ಲರೂ ಕೂಡ ಮೈದಾನದತ್ತ ಆಗಮಿಸಿ ಏನು ತಮ್ಮ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಮತ್ತು ಪರಸ್ಪರ ಅಭಿನಂದನೆಗಳನ್ನು ಹೇಳ್ಕೊಳ್ತಾ ಇರುವಂಥದ್ದು ಇನ್ನು ನಾನು ನಿಮಗೆ ಆವಾಗಲೇ ಭದ್ರತೆಯನ್ನು ತೋರಿಸಿದೆ ಈಗ ಕೋರ್ಟನ್ನು ಹೇಳಿರುವಂಥದ್ದು ಯಾವುದೇ ರೀತಿಯಾಗಿ ಏನೋ ಅನುಮತಿಯನ್ನು ಕೊಟ್ಟಿರುತ್ತದೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡಿಬಾರದಂತ ಏನು ಹೇಳಿತ್ತು ಅದರಂತೆ ಈಗ ಪಾಲಿಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲರೂ ಕೂಡ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಈಗ ಏನು ಮೈದಾನದಲ್ಲಿ ಇರುವಂಥದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಮತ್ತು ಕೋರ್ಟ್ ಆದೇಶ ಏನೇ ಬರಲಿ ಅದನ್ನು ಪಾಲನೆ ಮಾಡಬೇಕು ಮತ್ತು ಶಾಂತಿ ಸುವ್ಯವಸ್ಥೆ ಮತ್ತು ಧಾರ್ಮಿಕ ಭಾವನೆಯಿಂದ ಈ ಬಾರಿ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕಂತ ಪಾಲಕ್ಕೆ ಎಲ್ಲ ರೀತಿಯ ಒಂದು ಏನು ತಯಾರಿಯನ್ನು ಮಾಡಿಕೊಂಡೇ ಈ ಒಂದು ಆದೇಶವನ್ನು ಹೊರಡಿಸಿತ್ತು ಸೊ ಈ ಹಿನ್ನೆಲೆಯಲ್ಲಿ ಈಗ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಿರುವಂಥದ್ದು ಈಗ ಮೊದಲಿಗೆ ನಾನು ಸಂಘಟನೆಕಾರರನ್ನ ಮಾತಾಡಿಸ್ಬಿಡ್ತೀನಿ ರಮ್ಯಾ ಸರ್ ಮೊದಲಿಗೆ ಎರಡನೇ ಬಾರಿ ಅಭಿನಂದನೆಗಳು ತೀರ್ಪು ನಿಮ್ಮ ಪರವಾಗಿ ಬಂದಿದೆ ಏನು ಅನಿಸ್ತದೆ ಸರ್ ಕ್ಷಣಕ್ಕೆ ತುಂಬ ಖುಷಿಯಾಗ್ತದೆ ವಿಘ್ನ ನಿವಾರಕ ಎಲ್ಲರಿಗೂ ವಿಘ್ನವನ್ನು ದೂರ ಮಾಡಿ ಎಲ್ಲರಿಗೂ ಒಂದು ಶುಭ ಆಶೀರ್ವಾದ ಕೊಡಲಿಕ್ಕೆ ಇವತ್ತು ನಮಗೆ ಬಂದಿದ್ದಾನೆ ನಿಜವಾಗಿಯೂ ಸಂತೋಷದ ವಿಷಯ ನಮಗೆ ಭರವಸೆ ಇತ್ತು ಆ ಕಾನೂನಿನ ಮೇಲೆ ಯಾಕಂದರೆ ಇದು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ಕೋರ್ಟ್ ಯಾವುದೂ ಇಲ್ಲ 2010 ಇದರ ಬಗ್ಗೆ ನಿರ್ಣಯ ಆಗೋಗಿದೆ ಮಹಾನಗರ ಪಾಲಿಕೆ ಆಸ್ತಿ ಈ ರೀತಿ ನಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇರೋದು ಎಲ್ಲೋ ನಮಗೆ ಮನಸ್ಸಿಗೆ ನೋವಾಗ್ತಾ ಇದೆ ನಮ್ಮ ಇನ್ನುಳಿದ ಬಾಂಧವರಿಗೆ ಹೇಳ್ತೀವಿ ದಯವಿಟ್ಟು ನಿಮಗೆ ನಾವು ತೊಂದರೆ ಕೊಡ್ತಾ ಇಲ್ಲ ಅಂದಾಗ ನಮ್ಮ ಹಬ್ಬಕ್ಕೆ ನೀವು ಕೂಡ ಸಹಕರಿಸಬೇಕು ಅನ್ನುವಂಥ ಒಂದು ಅವರಲ್ಲಿ ಕಳಕಳಿಯ ಒಂದು ವಿನಂತಿಯನ್ನು ಮಾಡ್ಕೋತೇವೆ ಇದು ಮುಂದಿನ ಜನಾಂಗಕ್ಕೆ ದ್ವೇಷ ಮನೋಭಾವ ಬೆಳೆಸಲಿಕ್ಕೆ ಅವರೇ ಕಾರಣೀಭೂತರಾಗ್ತಾ ಇದ್ದಾನೆ ಅನ್ನುವಂಥ ಒಂದು ಅನಿಸಿಕೆ ನಮ್ಮ ಹಿಂದೂ ಬಾಂಧವರಲ್ಲಿ ಆಗ್ತಾ ಇದೆ ಸರ್ ಈಗ ಎಲ್ಲರಿಗೂ ಗೊತ್ತಿತ್ತು ಏನೋ ಚಾಮರಾಜಪೇಟೆಯ ಈಗದಾ ಮೈದಾನ ಸಮಸ್ಯೆಯೇ ಬೇರೆ ಹುಬ್ಬಳ್ಳಿಯ ಸಮಸ್ಯೆಯೇ ಬೇರೆ ಇಲ್ಲಿ ಯಾವುದೇ ರೀತಿಯ ಅಡ್ಡಿ ಇರಲಿಲ್ಲ ಇದರ ಮಾಲೀಕ ಏನು ಪಾಲಿಕೆ ಅಂತ ಈಗಾಗಲೇ ಸ್ಪಷ್ಟವಾಗಿದ್ದರೂ ಸಹ ಯಾಕೆ ಸರ್ ಗಣೇಶಕ್ಕೆ ಈ ವಿರೋಧ ವ್ಯಕ್ತವಾಯಿತು ಅಂತ ನೀವು ಹೇಳ್ತೀರಿ ಸರ್ ಆ್ಯಕ್ಚುಲಿ ಇದಕ್ಕೆ ವಿರೋಧ ಮಾಡಲೇಬಾರ್ದಾಗಿತ್ತು ಮೊದಲು ಯಾರೂ ವಿರೋಧನೇ ಮಾಡಲಿಲ್ಲ ಅದಕ್ಕೆ ಯಾರೂ ಆ ರೀತಿ ಪುಕಾರನ್ನು ಎಬ್ಬಿಸ್ಕೊಂಡ್ಬಿಟ್ಟು ಅಲ್ಲಿ ಚಾಮರಾಜಪೇಟೆಯಲ್ಲಿ ಹೀಗಾಗಿದೆ ನಾವು ಮಾಡಬೇಕು ಅಂತ ಈ ಕೆಲವು ಮಂದಿ ಮಾಡಿದ್ದಾರೆ ಅದು ಕುಚೇಷ್ಟೆಗೆ ವಿಪರೀತವಾದಂಥ ಒಂದು ರಿಸಲ್ಟ್ ಇವತ್ತು ಅವ್ರಿಗೆ ಸಿಕ್ಕಿದೆ
ದಯವಿಟ್ಟು ಶಾಂತಿ ರೀತಿಯಿಂದ ಬದುಕಬೇಕು ಅನ್ನೋಂಗಿದ್ರೆ ನಾವೆಲ್ಲರೂ ಬಾಂಧವ್ಯದಿಂದ ಸೌಹಾರ್ದತೆಯಿಂದ ಇರಬೇಕು. ಅದಕ್ಕೆ ತಾವು ಕೂಡ ಅಣಿಯಾಗಿರಿ. ಇಲ್ಲದೇ ಇದ್ರೆ ಕಾನೂನಿನ ಮೂಲಕ ನಿಮಗೆ ಚಿಮಾರಿ ಈಗಾಗಲೇ ಹಾಕಿದ್ದೇವೆ. ಬರಲಿರುವ ದಿನದಲ್ಲಿ ಎಲ್ಲರೂ ನಿಮಗೆ ಚಿಮಾರಿ ಆಗ್ತಾರೆ. ಅದನ್ನು ಅವಕಾಶ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಒಮ್ಮೆ ನೋಡಬಹುದು ಈಗ ಕಾರ್ಯಕರ್ತರ ಒಂದು ಘೋಷಣೆ ಕೂಡ ಈಗ ಮುಗಿಲು ಬಿಟ್ಟಿರುವಂತದ್ದು ಭಾರತ್ ಮಾತಾ ಕಿ ಜೈ ಮತ್ತು ವಂದೇ ಮಾತರಂ. ಹೀಗೆ ಶ್ರೀರಾಮ್ ಘೋಷಣೆಗಳು ಕೂಡ ಕೂಗ್ತಾ ಇರುವಂತದ್ದು ಇದು ಒಂದು ಸಂಭ್ರಮ. ಯಾಕಂದ್ರೆ ನಿಜಕ್ಕೂ ಕೂಡ ಕಾರ್ಯಕರ್ತರ ಈ ಒಂದು ಹಿಂದೂಪರ ಸಂಘಟನೆಗಳು ಸಹನೆ ಏನು ಇವತ್ತು ಇರುವಂತದ್ದು ಇದು ನಿಜಕ್ಕೂ ಕೂಡ ಬೇಕಾಗಿತ್ತು. ಯಾಕಂದ್ರೆ ಇವರು ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು, ಆದ್ರೆ ಎಲ್ಲಿಯೂ ಕೂಡ ಇವರಿಗೆ ಏನೋ ರೂಟ್ ಕ್ಲಿಯರ್ ಆಗಿ ಇರಲಿಲ್ಲ. ಸೊ ಈಗ ಎಲ್ಲರೂ ಕ್ಲಿಯರ್ ಆಗಿರುವುದರಿಂದ ಇಲ್ಲಿ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಮುಳುಗಿರುವಂತದ್ದು ಮಾತಾಡಿಸ್ತಾ ಹೋಗೋಣ ಸರ್. ಈಗ ತಾವು ಸಂಭ್ರಮದಲ್ಲಿ ಇದೀರಿ, ಮೊದಲಿಗೆ ಅಭಿನಂದನೆಗಳು. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಕೋರ್ಟ್ ನಿಂದ? ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂದ್ರೆ ಇಲ್ಲಿ ಯಾವುದೇ ತರದ ಕಮ್ಯುನಲ್ ಡಿಸ್ಟರ್ಬೆನ್ಸ್ ಇರ್ಬೋದು, ಅಂಜುಮನ್ ಇಸ್ಲಾಂ ಅದ್ರ ಕಂಪ್ಲೇಂಟ್ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶನೂ ಇರಲಿಲ್ಲ. ಯಾಕೆ ಏನೋ ಒಂದು ಮ್ಯಾಟರ್ ಡಿಲೇ ಮಾಡಬೇಕು, ಅದಕ್ಕೆ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾವುದೋ ವ್ಯಕ್ತಿಗಳ ಅವರು ಕುತಂತ್ರದಿಂದ ಅವರು ಕೋರ್ಟಿಗೆ ಹೋಗಿದ್ರು. ನ್ಯಾಯ ನಮಗೆ ಸಿಕ್ಕಿದೆ. ಇಲ್ಲಿ ಯಾವುದೇ ತರಹದ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ. ಗಣೇಶ ಎಲ್ಲರಿಗೂ ವಿಘ್ನ ನಿವಾರಣೆ ಮಾಡುವಂಥ ವ್ಯಕ್ತಿ ಇದ್ದಾನೆ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಮುಸ್ಲಿಂ ಸಮಾಜಕ್ಕೆ ವರ್ಷದಲ್ಲಿ ಎರಡು ಬಾರಿ ನಮಾಜ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಇಲ್ಲಿ ಕಾರ್ಪೊರೇಷನ್ ಅಥಾರಿಟಿಯವರು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ನಮಗೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇಟ್ಸ್ ನಾಟ್ ಪರ್ಮನೆಂಟ್, ಇದು ಟೆಂಪ್ರರಿ. ಐದು ದಿನಗಳ ಕಾಲ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಮನವಿ ಮಾಡಿದ್ವಿ. ನಮಗೆ ಈಗ ಗಣೇಶ ಫೆಸ್ಟಿವಲ್ ಅನ್ನು 3 ದಿನಗಳ ಕಾಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ಟನ್ ಕಂಡೀಷನ್ಸ್ ಹಾಕಿದ್ದಾರೆ, ಅವೆಲ್ಲ ಕಂಡೀಷನ್ಗಳಿಗೆ ನಾವು ಒಪ್ಪಿಗೆಯನ್ನು ಮಾಡಿಕೊಂಡು. ಓಕೆ, ಪರ್ಮಿಷನ್ ಸಿಕ್ಕಿದೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮತ್ತು ಪಾಲಿಕೆ ಈ ಒಂದು ದೊಡ್ಡ ಒಂದು ಅವಕಾಶನ ಕೊಟ್ಟಿದೆ, ಇದನ್ನ ಹೇಗೆ ಸದ್ಬಳಕೆಯನ್ನು ಮಾಡ್ಕೊಳ್ತೀರಿ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂಗೆ ಆಚರಣೆ ಆಗುತ್ತಾ ಅಂತ? ಅಹಿತಕರ ಘಟನೆ ಆಗಲಿಕ್ಕೆ ಯಾವುದೇ ಅವಕಾಶ ಇಲ್ಲವೇ ಇಲ್ಲ. ಇದು ಅತ್ಯಂತ ಸಂಭ್ರಮದಿಂದ ಅತ್ಯಂತ ಸಾಮರಸ್ಯದಿಂದ ಈ ಕಾರ್ಯಕ್ರಮ ನಡೀತಿದೆ. ನಮ್ಗೆ ಯಾವುದೇ ತರಹದ ಅನುಕೂಲತೆಗಳನ್ನು ಕಾರ್ಪೊರೇಷನ್ ಅಥಾರಿಟಿ. ರಮ್ಯಾ, ಇದು ಒಂದು ಸಂಘಟನಕಾರರ ಮಾತು, ಯಾವುದೇ ರೀತಿ ಅಹಿತಕರ ಘಟನೆ ನಡೆಯೋದಿಲ್ಲ. ನಾವು ಶಾಂತಿಯುತವಾಗಿ ಗಣೇಶ ಹಬ್ಬವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮರಾಮನ್ ನಾರಾಯಣಗಡ ಜೊತೆ ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಓಕೆ ಸುನೀಲ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.